ಗೀತಾ ಸುಧೀರ್ ಕಾಮತ್. ಇವತ್ತು ನಿಮಗೆ ಎರಡು ವೈವಿಧ್ಯಮಯ ಚೀನಿಕಾಯಿಂದ ಮಾಡುವಂತಹ ಎರಡು ವೈವಿಧ್ಯಮಯ ಜಿ ಎಸ್ ಬಿ ಅಡುಗೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಪ್ರಥಮವಾಗಿ ಚೀನಿಕಾಯಿಯ ಪ್ಯಾಜುಕ್ಕರಿ ಅಂತ ಹೇಳ್ತೇವೆ ನಾವು ಇದಕ್ಕೆ. ಪ್ಯಾಜುಕ್ಕರಿ ಅಂತ ಹೇಳಿದರೆ ಅದರಲ್ಲಿ ನೀರಿಟ್ಟು ನಾವು ನಾರ್ಮಲ್ ಪಲ್ಯವನ್ನು ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಮಾಡುವಂಥದ್ದು. ಆದರೆ ಇದರಲ್ಲಿ ನಾವು ಸ್ವಲ್ಪ ನೀರನ್ನು ಇಟ್ಟು ಸ್ವಲ್ಪ ಅನ್ನಕ್ಕೆ ಬೆರೆಸಿಕೊಂಡು ಊಟ ಮಾಡಲಿಕ್ಕೆ ಆಗುವ ಹಾಗೆ ಮಾಡುವಂತಹ ಪಲ್ಯ ಇದು. ಅದೇ ರೀತಿ ಅದರ ತಿರುಳು ಅದನ್ನು ಬಿಸಾಡದೆ ಅದರಿಂದ ಮಾಡುವಂತಹ ಒಂದು ತಂಬಳಿ, ಎರಡು ಪದಾರ್ಥವನ್ನು ಒಟ್ಟೊಟ್ಟಿಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ಈ ರೀತಿ ಇವೆ ಚೀನಿಕಾಯಿಯ ಪ್ಯಾಜುಕ್ಕರಿಗೆ. ಚೀನಿಕಾಯಿ ತೊಳೆದಿಟ್ಟಿದ್ದೇನೆ, ಅದೇ ರೀತಿ ಕಾಯಿ ಮೆಣಸು, ಆಮೇಲೆ ಇದಕ್ಕೆ ಬೆಲ್ಲ ರುಚಿಗೆ, ಉಪ್ಪು, ಆಮೇಲೆ ಹಾಕಲಿಕ್ಕೆ ಸ್ವಲ್ಪ ತೆಂಗಿನ ತುರಿ ಕೊನೆಯದಾಗಿ, ಹಾಗೂ ಒಗ್ಗರಣೆಗೆ ಬೇಕಾಗುವಂತಹ ಸಾಸಿವೆ ಹಾಗೂ ಎಣ್ಣೆ. ಅದೇ ರೀತಿ ತಿರುಳಿನ ತಂಬಳಿಗೆ ಬೇಕಾಗುವಂತಹ ಸಾಮಗ್ರಿಗಳು ತೆಂಗಿನಕಾಯಿ ತುರಿ, ಒಂದೆರಡು ಒಣಮೆಣಸು, ಮೂರು ನಾಲ್ಕು ಕಾಯಿ ಮೆಣಸು, ಚೀನಿಕಾಯಿ ತಿರುಳು, ಬೆಲ್ಲ, ಹುಳಿ, ಉಪ್ಪು, ಹಿಂಗು, ಸಾಸಿವೆ, ಕೊತ್ತಂಬರಿ. ಈಗ ಮೊದಲನೇದಾಗಿ ಚೀನಿಕಾಯಿ ತಂಬುಳಿ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ಚೀನಿಕಾಯಿ ಪ್ಯಾಜುಕ್ಕರಿ ಎರಡನ್ನು ಒಟ್ಟಿಗೆ ಹೇಳಿಕೊಡ್ತಾ ಇದ್ದೇನೆ. ಈಗ ಚೀನಿಕಾಯಿ ಹಾಗೂ ಕಾಯಿ ಮೆಣಸನ್ನು ನೀರು ಹಾಕಿ ಬೇಯಿಸ್ಕೋಬೇಕು. ಅದೇ ರೀತಿ ಇನ್ನೊಂದು ಗ್ಯಾಸಲ್ಲಿ ಚೀನಿಕಾಯಿ ತಂಬುಳಿ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ. ಫಸ್ಟಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ, ಅದಕ್ಕೆ ಸಾಸಿವೆ, ಸ್ನೇಹಿತರೆ ತರಕಾರಿಗಳು ತುಂಬ ತುಟ್ಟಿಯಾಗಿರುವಂತಹ ಈ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇರುವಂತಹ ತರಕಾರಿಗಳಲ್ಲೇ ಸಿಂಪಲ್ ಆಗಿ ಒಂದೆರಡು ಐಟಮನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಜೊತೆ ಜೊತೆಯಾಗಿ, ಸಮಯವನ್ನು ಕೂಡ ನಾವು ಉಳಿಸಬೇಕಾಗ್ತದೆ, ಹಾಗಾಗಿ ಈ ಎರಡು ಐಟಮನ್ನು ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಈಗ ಸಾಸಿವೆ ಸಿಡಿತಾ ಇದೆ, ಈಗ ಸ್ವಲ್ಪ ಹಿಂಗಿನ ಪೌಡ್ರ್, ಆಮೇಲೆ ಕೊತ್ತಂಬರಿ ಬೀಜ, ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ಒಂಚೂರು ಕೊತ್ತಂಬರಿ ಬೀಜ ಸ್ವಲ್ಪ ಕೆಂಪಗಾಗುವಾಗ ಒಂದೆರಡು ಕರಿಬೇವು, ತುಂಬ ಕೆಂಪಾಗಬೇಕಂತ ಇಲ್ಲ ಕೊತ್ತಂಬರಿ ಬೀಜ, ಒಂಚೂರು ಕೆಂಪಾಗೋದ್ರೊಳಗೆ ಒಂದೆರಡು ಕಾಯಿ ಮೆಣಸನ್ನು ಕೂಡ ಮುರಿದು ಹಾಕ್ತಾ ಇದ್ದೇನೆ. ಅದೇ ರೀತಿ ಎರಡು ಒಣಮೆಣಸು ಕೂಡ, ಯಾಕಂತ ಹೇಳಿದರೆ ಟೇಸ್ಟ್ ಸ್ವಲ್ಪ ಒಳ್ಳೆಯದಾಗಿ ಬರಲಿಕ್ಕೆ. ಒಂಚೂರು ಇದನ್ನು ಹುರಿಯಿರಿ, ಚೀನಿಕಾಯಿ ಪಲ್ಯಕ್ಕೆ ಇನ್ನೊಂದು ಗ್ಯಾಸಲ್ಲಿ ನಾನು ಬೇಯಿಸ್ತಾ ಇದ್ದೇನೆ. ಆ ಬೇಯಿಸುವಂತಹ ಚೀನಿಕಾಯಿ ಹಾಗೂ ಕಾಯಿ ಮೆಣಸಿಗೆ ಒಂಚೂರು ಉಪ್ಪು ಕೂಡ ಹಾಕ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲ, ರುಚಿಗೆ ಒಂಚೂರು ಬೆಲ್ಲ ಕೂಡ ಒಟ್ಟಿಗೆ ಅದರೊಟ್ಟಿಗೆ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಕಾಯಿ ಮೆಣಸು, ಹಿಂಗು, ಒಣಮೆಣಸು ಎರಡು, ಕರಿಬೇವು ಹಾಗೂ ಕೊತ್ತಂಬರಿ. ಈ ಬೀಜ ಸ್ವಲ್ಪ ಹೆಚ್ಚು ಕೆಂಪಗಾಗ್ತಾ ಬರುವಾಗ ಇದಕ್ಕೆ ನಾವು ಚೀನಿಕಾಯಿ ತಿರುಳು, ಇದರಲ್ಲಿ ಉತ್ತಮ ಪೋಷಕಾಂಶಗಳಿವೆ, ಮಾತ್ರವಲ್ಲ ನಾವು ಯಾವುದನ್ನು ವೇಸ್ಟ್ ಮಾಡದೆ ಮಾಡುವಂತಹ ಒಂದು ಖಾದ್ಯ. ಚೀನಿಕಾಯಿ ತಿರುಳನ್ನು ಕೂಡ ಇದರಲ್ಲಿ ಹಾಕಿದ್ದೇನೆ. ಅದೇ ರೀತಿ ತೆಂಗಿನ ತುರಿ, ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ.
ಈಗ ಇದನ್ನು ಸಣ್ಣ ಉರಿಯಲ್ಲಿ ಒಂದು 5-10 ನಿಮಿಷ ಹುರಿಬೇಕು. 5-10 ನಿಮಿಷ ಇದನ್ನು ನಿಧಾನವಾದ ಉರಿಯಲ್ಲಿ ಹುರಿದ್ರೆ ಸ್ವಲ್ಪ ಗಮ್ಯ ಅನ್ನುವಂತಹ ಪರಿಮಳ ಬರ್ತದೆ. ನೀವು ಹುರಿಯುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿದರೆ ಸ್ವಲ್ಪ ಬೇಗ ಹುರಿದುಕೊಂಡು ಬರ್ತದೆ. ಉಪ್ಪು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಇದೇ ರೀತಿ ಒಂಚೂರು ಹುಳಿ ಹಾಗೂ ಬೆಲ್ಲ. ಇಷ್ಟು ಸಾಮಗ್ರಿಗಳು ಸ್ನೇಹಿತರೆ. ಇದನ್ನು ಸಣ್ಣ ಉರಿಯಲ್ಲಿ ಒಂದು 5-10 ನಿಮಿಷ ಇದೀಗ 5 ನಿಮಿಷ ಇದು ಹುರಿದಾಗಿದೆ. ನಾವು ಇದೀಗ ತಂಬುಳಿ ಮಾಡಲಿಕ್ಕೆ ರೆಡಿಯಾಗಿದೆ. ಇದನ್ನು ನಾವು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡೋಣ. ಅಷ್ಟರಲ್ಲಿ ಇಲ್ಲಿ ಕುಕ್ಕರಿಗೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಚೀನಿಕಾಯಿ, ಕಾಯಿಮೆಣಸು, ಉಪ್ಪು ಹಾಗೂ ಬೆಲ್ಲ ಬೇಯಿಸ್ಲಿಕ್ಕಿಡುವಂಥದ್ದು ಬೇಯ್ತಾ ಬಂದಿದೆ. ಈಗ ಮೊದಲನೇದಾಗಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ನಾವು ಟ್ರಾನ್ಸ್ಫರ್ ಮಾಡುವ ಹಾಗೂ ಮಿಕ್ಸಿಯಲ್ಲಿ ಇದನ್ನು ರುಬ್ಬಿದರೆ ರುಚಿಕರವಾದ ಚೀನಿಕಾಯಿ ತಿರುಳಿನ ತಂಬುಳಿ ರೆಡಿ. ಇದು ನಮ್ಮ GSB ಬ್ರಾಹ್ಮಣ ಸಂತರ್ಪಣೆಯಲ್ಲಿ ಯೂಸ್ ಮಾಡುವಂತಹ ಒಂದು ವಿಶಿಷ್ಟವಾದ ಒಂದು ಪದಾರ್ಥ. ನಮ್ಮ ಕಾರ್ಕಳದ್ದು ಸ್ಪೆಷಲ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು, ಚೀನಿಕಾಯಿ ತಂಬುಳಿ. ಈಗ ಇದೊಂದು ಸ್ವಲ್ಪ ಆರಲಿ. ಅಷ್ಟರಲ್ಲಿ ನಾವು ಈ ಉಕ್ಕರಿಗೆ ಸ್ವಲ್ಪ ರೆಡಿ ಮಾಡುವ. ಆದಷ್ಟು ಬೇಗ ಅಡುಗೆಯನ್ನು ನಾವು ಮಾಡುವಂಥದ್ದನ್ನು ಕಲಿಬೇಕು ಎನ್ನುವಂತಹ ಉದ್ದೇಶದಿಂದ ಎರಡು ಅಡುಗೆಯನ್ನು ಒಟ್ಟೊಟ್ಟಿಗೆ ಹೇಳಿಕೊಡ್ತಾ ಇದ್ದೇನೆ. ಈಗ ಉಕ್ಕರಿಗೆ ರೆಡಿ ಮಾಡ್ತಾ ಇದ್ದೇನೆ ಒಗ್ಗರಣೆಗೆ. ಚೀನಿಕಾಯಿ ಬೆಂದಿದೆ. ಈಗ ಕೊನೆಯದಾಗಿ ಈ ಚೀನಿಕಾಯಿಗೆ ಒಂದಿಷ್ಟು ತೆಂಗಿನ ತುರಿಯನ್ನು ಹಾಕ್ಕೋಬೇಕು. ಅದೇ ರೀತಿ ಒಂಚೂರು ಸಾಂಬಾರ್ ಪುಡಿ, ಯಾಕಂತೇಳಿದ್ರೆ ಸ್ಮೆಲ್ ಒಂದು ಸ್ವಲ್ಪ ಒಳ್ಳೆಯದಾಗಿ ಬರಲಿಕ್ಕೆ ಒಂದು ಅಥವಾ 2 ಸ್ಪೂನ್ ಸಾಂಬಾರ್ ಪುಡಿಯನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೇನೆ. ಇದಕ್ಕೆ ಪ್ಯಾಜುಪ್ಕರಿ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ರಸ ಇರ್ತದೆ, ನಮಗೆ ಅನ್ನಕ್ಕೆ ನೆಂಚಿಕೊಂಡು ಊಟ ಮಾಡಲಿಕ್ಕೆ ಕೂಡ ಒಂಥರ ರುಚಿಯಾಗ್ತದೆ ಅನ್ನುವಂತಹ ಉದ್ದೇಶದಿಂದ ಇದಕ್ಕೆ ಬಹುಶಃ ಪ್ಯಾಜುಪ್ಕರಿ ಅಂತ ನಮ್ಮ ಹಿರಿಯರ ಹೆಸರು ಇಟ್ಟಿರಬಹುದು ಅಂತ ನಾನು ಭಾವಿಸ್ಕೊಳ್ತೇನೆ. ಈಗ ಇದು ಬೆಂದಿದೆ, ಇದಕ್ಕೊಂದು ಒಗ್ಗರಣೆಯನ್ನು ಹಾಕಿದರೆ ನಮ್ಮ ಪ್ಯಾಜುಪ್ಕರಿ ರೆಡಿ ಆಗ್ತದೆ. ಅಷ್ಟರಲ್ಲಿ ಇದು ಆರಿದರೆ ಇದರದ್ದು ತಂಬುಳಿ ಕೂಡ ರೆಡಿ ಆಗ್ತದೆ. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಂದೆರಡು ಗಾಟಿ ಮೆಣಸು, ನಮ್ಮ ಹಿರಿಯರು ಹೇಳಿದ್ದಾರೆ. ಇದೀಗ ಒಗ್ಗರಣೆ, ಸಾಸಿವೆ, ಹಿಂಗು, ಒಂದೆರಡು ಗಾಟಿ ಮೆಣಸು. ಒಂಥರ ಸಿಹಿ ಹಾಗೂ ಖಾರ ಎರಡೂ ಇರುವಂತಹ ಒಂದು ಪ್ಯಾಜುಪ್ಕರಿ, ಚೀನಿಕಾಯಿ ಪ್ಯಾಜುಪ್ಕರಿ. ಚೀನಿಕಾಯಿ ಪ್ಯಾಜುಪ್ಕರಿ ರೆಡಿ. ಸ್ನೇಹಿತರೆ, ಇದೀಗ ರುಬ್ಬಿದ ತಂಬುಳಿ ರೆಡಿಯಾಗಿದೆ. ನೀವು ಇದಕ್ಕೆ ಬೇಕಾದರೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಗಾರ್ನಿಷಿಂಗ್ ಮಾಡ್ಬೋದು. ಆದರೆ ನಮ್ಮಲ್ಲಿ ಅಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲದ ಕಾರಣ ನಾನು ಇದಕ್ಕೆ ಹಾಕ್ತಾ ಇಲ್ಲ. ಸಪೂರವಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಇದನ್ನು ಗಾರ್ನಿಷ್ ಮಾಡ್ಬೋದು. ರುಚಿಕರವಾದ ಸಿಹಿ, ಹುಳಿ ಹಾಗೂ ಖಾರವಾದಂತಹ ತಿರುಳಿನ ಚೀನಿಕಾಯಿ ತಿರುಳಿನ ತಂಬುಳಿ ರೆಡಿಯಾಗಿದೆ. ಅದೇ ರೀತಿ ಚೀನಿಕಾಯಿಯ
ಪ್ಯಾಜುಪ್ಕರಿ ಎರಡು ಐಟಮನ್ನು ಏಕಕಾಲಕ್ಕೆ